ಪ್ರತಾಪ್ ಎಕ್ಸ್ಪ್ರೆಸ್ ಸಾಧಾರಣ ಎರಡು ಕಾಲಿಗೆ ಹೊರಡಲಿದೆ ಮೈಸೂರಿನಿಂದ. ಎರಡು ಕಾಲಿಗೆ ಹೊರಟರೆ ಸಾಧಾರಣ ಹೊರಟರೆ ಬೆಂಗಳೂರಿಗೆ ಸಾಧಾರಣ ನಾಲ್ಕು ಕಾಲಿಗೆ ರೀಚ್ ಆಗ್ತದೆ ಅಂತ ಹೇಳಿದ್ದಾರೆ. ಸಾಧಾರಣ 2 ಅವರ್ ಜರ್ನಿ ಇರ್ತಾರೆ. ಸೂಪರ್ ಸ್ಪೀಡ್ ಟ್ರೈನ್ ಈ ಶತಾಬ್ದಿ ಎಕ್ಸ್ಪ್ರೆಸ್ಗೆ ನಾನು ಕೊಟ್ಟಿರುವಂಥ ಸಾಧಾರಣ 823 ರೂಪಾಯಿ. ಅದರಲ್ಲಿ ಒಂದು ಮಿನಿ ಬ್ರೇಕ್ಫಾಸ್ಟ್ ಏನೋ ಇನ್ಕ್ಲೂಡ್ ಆಗಿದೆ ಅಂತ ಅನ್ಕೋತೀನಿ, ಮತ್ತೆ ಗೊತ್ತಿಲ್ಲ ಇನ್ಕ್ಲೂಡ್ ಆಗಿದೆಯೇ ಇಲ್ವಾ ಅಂತ. ಎಕ್ಸಾಕ್ಟ್ 216ಗೆ ಹೊರಟಿದೆ, 215ಗೆ ಹೊರಡುವಂತಹ ಟ್ರೈನ್ ಎಕ್ಸಾಕ್ಟ್ 216ಗೆ ಹೊರಟಿದೆ ಮೈಸೂರಿನಿಂದ. 415ಗೆ ಬೆಂಗಳೂರಿಗೆ ರೀಚ್ ಆಗ್ತದೆ ಅಂತ ಹೇಳಿದ್ದಾರೆ. ನಾನಿರುವಂತಹ ಕೋಚ್ ಬಂದು ಫುಲ್ ಖಾಲಿ ಇದೆ, ಒಂದು 5 ಜನ ಇದ್ದಾರೆ ಅಷ್ಟೇ, ಮತ್ತೆ ಯಾರು ಇಲ್ಲ. ಎಂಟರ್ ಇದೆ, ಕೋಚೆ ಫುಲ್ ಖಾಲಿ ಇದೆ. ನೋಡೋ ಬೇರೆ ಎಲ್ಲಿಯಾದರೂ ಬರ್ತಾರಂತ ಜನ, ಬಟ್ ಯಾಕಂದರೆ ಇದು ಸೂಪರ್ ಫಾಸ್ಟ್ ಟ್ರೈನ್ ಆದುದರಿಂದ ಬರಲಿಕ್ಕೆ ನನ್ನ ಪ್ರಕಾರದಲ್ಲಿ ಡೌಟು, ಯಾಕಂದರೆ ಖಾಲಿ ಖಾಲಿ ಇದೆ. ಈ ಸೂಪರ್ ಫಾಸ್ಟ್ ಶತಾಬ್ದಿ ಎಕ್ಸ್ಪ್ರೆಸ್ಗೆ ನಾನು ಕೊಡ್ತಾ ಇರುವಂತಹ ಪ್ರೈಸ್ ಬಂದುಬಿಟ್ಟು 823 ರೂಪಾಯಿ. ಈ 823ರಲ್ಲಿ ಏನೆಲ್ಲ ಬರ್ತದೆ, IRCTC ಅವ್ರದ್ದು ಏನೆಲ್ಲ ಫುಡ್ ಏನಾದರೂ ಬರ್ತದೆ ಅಂತ ನೋಡುವ. ನೋಡಿ ಶತಾಬ್ದಿಯಲ್ಲಿ ಎಂಟರ್ ಆದ ತಕ್ಷಣ ನಮಗೊಂದು IRCTC ಅವ್ರದ್ದು ವಾಟರ್ ಬಾಟಲ್ ಕೊಟ್ಟಿದ್ದಾರೆ. ಅದು ನಾನು ಅವಾಗ ವಂದೇ ಭಾರತಲ್ಲಿ ಕೂಡ ಬಂದಾಗೆ IRCTC ಅವರದೊಂದು ವಾಟರ್ ಬಾಟಲ್ ಕೊಟ್ಟಿದ್ದಾರೆ. ನಾನು ಇವತ್ತು ಟ್ರಾವೆಲ್ ಮಾಡ್ತಿರುವಂಥ ಶತಾಬ್ದಿ ಬಂದು ಎಂಟರ್ ಕಾಲಿದೆ. ಒಂದು ಮಿನಿಮಮ್ ಒಂದು 6 ಸೀಟ್ ಬುಕ್ ಆಗಿರ್ಬೋದು, ಮಿಕ್ಕಿದೆಲ್ಲ ಎಂಟರ್ ಕಾಲಿದೆ. ಸೊ ನನಗೆ ವ್ಲಾಗಿಂಗ್ ಮಾಡಲಿಕ್ಕೆ ಏನು ತೊಂದರೆ ಇಲ್ಲ, ಆರಾಮದಲ್ಲಿ ವ್ಲಾಗ್ ಮಾಡ್ತಾ ಹೋಗ್ಬೋದು. ಎಲ್ಲ ಚೇರಲ್ಲಿ ಉದ್ದುದ್ದ ಮಲ್ಕೊಂಡು ಹೋಗ್ಬೋದು. ಆ ಥರ ಇದೆ ಚೇರ್ಸ್ ಎಲ್ಲ ನೋಡಿ, ಶತಾಬ್ದಿದ ಚೇರ್ಸ್ ಎಲ್ಲ ಯಾವ ಥರ ಇದೆ ನೋಡಿ. ಈ ಥರ ಚೇರ್ ಕಾರ್ ಇದು ತುಂಬ ಕಂಫರ್ಟಾಗಿದೆ, ತೊಂದರೆ ಇಲ್ಲ. ಇದು ಇದ್ರದ್ದು ಕುಷನ್ ಮೆಟೀರಿಯಲ್ಸ್ ಕೂಡ ನನಗೆ ತುಂಬ ಕಂಫರ್ಟಾಗಿದೆ. ವಿಂಡೋ ಸೈಡ್ ನಾನಿವತ್ತು ಯಾವ ಸೈಡ್ ಬೇಕಾದರೂ ಕುತ್ಕೊಬೋದು, ಅದಕ್ಕೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಹೋಗ್ತಾನೇ ಇದ್ದೇನೆ ಅವಾಗದಿಂದ. ಸೊ ಇಲ್ಲಿ ಒಂದು ನೋಡಿ ವಿಂಡೋ ಕೂಡ ಓಪನ್ ಮಾಡಿ ಇಟ್ಟಿದ್ದೇನೆ ನೋಡಿ, ಈ ಥರ ವ್ಯೂಸ್ ಎದ್ದು ಕಾಣ್ತಾ ಇದೆ. ಮತ್ತು ಈ ಶತಾಬ್ದಿಯಲ್ಲಿ ಪ್ಲೇಟೆಲ್ಲ ಈ ಥರ ಇದೆ ನೋಡಿ, ನಾವು ಆ ಥರ ಬೆಂಡ್ ಮಾಡಬೇಕು. ಇದು ನಮಗೆ ಪ್ರಾಪರ್ ನೀವು ಫ್ಲೈಟಲ್ಲೆಲ್ಲ ಜರ್ನಿ ಮಾಡಿದ್ದೀರಂತಂದರೆ ಈ ಥರನೇ ಇರ್ತದೆ ಫ್ಲೈಟಲ್ಲಿ. ಅದನ್ನು ಬೆಂಡ್ ಮಾಡಿ ತಿರ್ಗ ಈ ಥರ ಮಾಡಿದರೆ ಆಯಿತು. ಯಾವ ಥರ ಓಪನ್ ಮಾಡೋದಂದರೆ ಜಸ್ಟ್ ಡೌನ್ ಮಾಡಿ ಈ ಥರ ಆಗ್ತದೆ. ಎಗೈನ್ ಪುಲ್ ಮಾಡಬೇಕು. ಪುಲ್ ಮಾಡಿದ ತಕ್ಷಣ ನಮಗೆ ಇವಾಗ ಲೈಟ್ ಸ್ನ್ಯಾಕ್ಸ್ ಏನೋ ಬಂತು. ನಾನು ಆ್ಯಕ್ಚುಲಿ ಮೈಸೂರಿಗೆ ಬಂದಿದ್ದರಿಂದ ಮೈಸೂರಿನಲ್ಲಿ ಫೇಮಸ್ ಹನುಮಂತ್ ಬಿರಿಯಾನಿಗೆ ಹೋಗಿದ್ದೆ, ಅಲ್ಲಿ ಪಲಾವ್ ತಿಂದು ನನಗೆ ತುಂಬ ಫುಲ್ಲಾಗಿತ್ತು. ನೋಡಿ ಟ್ರೈನಲ್ಲಿ ಮಿನಿ ಬ್ರೇಕ್ಫಾಸ್ಟ್, ಒಂದು ಯುನಿಬಿಕ್ ಇದು ಕುಕ್ಕೀಸ್, ಹಾಗೆ ಮಿಲ್ಕ್ ಪೌಡರ್, ಮತ್ತು ಇದೊಂದು ಶುಗರ್, ಹಾಗೆ ಒಂದು ಟೀ ಡಿಪ್ ಮಾಡಿ ಟೀ ಕುಡಲಿಕ್ಕೆ, ಇದು ಸ್ಯಾನಿಟೈಸರ್, ಹಾಗೆ ಒಂದು ಟಿಶ್ಯೂ ಪೇಪರ್ ಕೊಟ್ಟಿದ್ದಾರೆ, ಮತ್ತು ವಾಟ್ ಈಸ್ ದಿಸ್, ಇದೊಂದು ವೆಟ್ ಟಿಶ್ಯೂ ಕೊಟ್ಟಿದ್ದಾರೆ, ಇಷ್ಟು ಕೊಟ್ಟಿದ್ದಾರೆ. ಹಾಗೆ ಒಂದು ಟೀ ಮಿಕ್ಸ್ ಮಾಡಲಿಕ್ಕೆ ಒಂದು ಕೋಲ್ ಕೊಟ್ಟಿದ್ದಾರೆ. ಎಷ್ಟು ಕೊಡ್ತಾರೆ ಶತಾಬ್ದಿಯಲ್ಲಿ, ಮತ್ತೇನಾದರೂ ಕೊಡ್ತಾರಾ ಅಂತ ನೋಡುವ ಶತಾಬ್ದಿಯಲ್ಲಿ. ವಿ ಎಕ್ಸ್ಪೆಕ್ಟ್ ಮೋರ್ ಅಲ್ವಾ, ಜನರಿಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ. ನಾವು ಎಷ್ಟೇ ಕೊಟ್ಟರು ಅವರಿಗೆ ಸಾಕಾಗೋದಿಲ್ಲ. ಆ ಥರ ಜನರು ಮನುಷ್ಯರೇ, ಹಾಗೆ ನಮಗೆ ಎಷ್ಟು ಸಿಕ್ಕರು ಇನ್ನೂ ಬೇಕು ಇನ್ನೂ ಬೇಕು ಇದು ಸಾಕಾಗಿಲ್ಲ ಅಂತ ಎನ್ನುವಂತಹ ಜನರು, ಎಲ್ಲ ಜನರು ಹಾಗೆ ಅವರು. ಅದರಲ್ಲಿ ಒಂದು 100ರಲ್ಲಿ ಒಂದು 1% ನನಗೆ ಏನು ಬೇಡ ಅಂತ ಇರುವವರು ಇರಬಹುದು, ಬಿಟ್ಟರೆ ಬೇರೆ ಯಾರೂ ಇಲ್ಲ. ಎಲ್ಲ ನನಗೆ ಎಷ್ಟು ಕೊಟ್ಟರು ಸಾಕಾಗೋದಿಲ್ಲ ಅಂತಲೇ ಹೇಳುವವರು. ಬರಬೇಕು, ವೆಯ್ಟ್ ಮಾಡುವ, ಅದ್ರ ಜೊತೆ ಬಿಸ್ಕೆಟ್ ತಿನ್ನುವ. ಈ ಜರ್ನಿಯಲ್ಲಿ ಸೋಲೋ ರೈಡ್ ಹೋಗ್ತಾ ಇದ್ದಾನೆ, ಅದೊಂದು ಖುಷಿಯೇ ಬೇರೆ. ಸೋಲೋ ರೈಡ್ ಒಬ್ಬನೇ ಬಿಸ್ಕೆಟ್ ತಿಂತ, ಆಸಮ್ ಫೀಲ್, ಬೇರೆ ಎಲ್ಲೂ ಸಿಗ್ಲಿಕ್ಕಿಲ್ಲ ನಿಮಗೆ ಈ ಥರ ಕಂಫರ್ಟ್ನೆಸ್. ನೋಡಿ ಶತಾಬ್ದಿ ಎಕ್ಸ್ಪ್ರೆಸ್ನ ಬ್ಲ್ಯಾಕ್ ಟೀ, ಬ್ಲ್ಯಾಕ್ ಟೀ ಅಲ್ಲ ಮಿಲ್ಕ್ ಟೀ ಕೂಡ ಕೊಡ್ತಾರೆ ಇಲ್ಲಿ. ಮಿಲ್ಕ್ ಪೌಡರ್ ಇದೆ ನೋಡಿ, ಇದು ಮಿಲ್ಕ್ ಪೌಡರ್. ಸೊ ಯಾಕಂದರೆ ನನಗೆ ಬ್ಲ್ಯಾಕ್ ಟೀ ತುಂಬ ಇಷ್ಟ, ಸೊ ಅದಕ್ಕೋಸ್ಕರ ನಾನು ಬ್ಲ್ಯಾಕ್ ಟೀಯೇ ಮಾಡ್ತಾ ಇದ್ದೇನೆ. ಆಪ್ಷನ್ಸ್ ಅದು ಶತಾಬ್ದಿಯಲ್ಲಿ, ಶತಾಬ್ದಿ ಅಂತ ಸೂಪರ್ ಸ್ಪೀಡ್ ಟ್ರೈನಲ್ಲಿ ಬ್ಲ್ಯಾಕ್ ಟೀ ಕುಡಿತಾ ಒಬ್ಬನೇ. ಇಡೀ ಟ್ರೈನಲ್ಲಿ ಒಂದು 6 ಜನ ಇರ್ಬೋದು, 6 ಜನರಲ್ಲಿ ನಾನು ಕೂಡ ಒಬ್ಬ. ನಾನು ಸಿಕ್ಕ ಸಿಕ್ಕ ಜಾಗದಲ್ಲಿ ಕುತ್ಕೊಂಡು ವ್ಲಾಗ್ಸ್ ಮಾಡ್ತಾ ಇದ್ದೇನೆ ಇವತ್ತು, ಯಾಕಂದರೆ ಸಖತ್ ಎಂಜಾಯ್ಮೆಂಟ್ ನನಗೆ. ನಾನು ಅದೇ ನಾನು ವಂದೇ ಭಾರತ್ ಎಕ್ಸ್ಪ್ರೆಸ್ಸಲ್ಲಿ ಬಂದೆ, ತುಂಬ ಕಷ್ಟದಲ್ಲಿ ವ್ಲಾಗ್ ಮಾಡಿದ್ದೆ ನಾನು, ಯಾಕಂದರೆ ಆ ಕಡೆ ಈ ಕಡೆ ಎಲ್ಲ ಹೋಗಲಿಕ್ಕೆ ಹೆವಿ ಕ್ರೌಡ್ ಇತ್ತು.
ಇದರಲ್ಲಿ ನಾನು ಕೂಡ ಎಕ್ಸ್ಪೆಕ್ಟೇಷನ್ ಇತ್ತು, ಯಾಕಂದರೆ ತುಂಬ ಜನ ಕ್ರೌಡ್ ಇರ್ಬೋದು ಅಂತ. ಬಟ್ ನನಗೆ ಬುಕ್ಕಿಂಗ್ ಮಾಡುವಾಗಲೇ ಹೇಳಿದರು ಅಷ್ಟೊಂದು ಕ್ರೌಡ್ ಇಲ್ಲ. ಆದರೂ ಓಕೆ, ವಿಂಡೋ ಸೀಟ್ ಇಲ್ಲಿ ಎಷ್ಟು ವಿಂಡೋ ಸೀಟ್ ಉಂಟು, ಬೇಕಾದಷ್ಟು ವಿಂಡೋ ಸೀಟ್ ಉಂಟು, ಎಲ್ಲಿ ಬೇಕಾದರೂ ಕೂತ್ಕೊಂಡು ನನಗೆ ವ್ಲಾಗ್ಸ್ ಮಾಡ್ಬೋದು. ನೋಡುವ, ಚಾ ಕುಡಿದಾದ್ಮೇಲೆ ನಿಮಗೆ ಸಿಗ್ತೇನೆ. ಶತಾಬ್ದಿ ಎಕ್ಸ್ಪ್ರೆಸ್ ಇವಾಗ ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದೆ ಅಂತ ನೋಡ್ತೀರಾ? ಸಾಧಾರಣ ನೋಡಿ, 96, 98, 99 ಓ 100 ದಾಟ್ಬೋದು, ಅಷ್ಟು ಇಷ್ಟು ಸ್ಪೀಡಲ್ಲಿ ಹೋಗ್ತಾ ಇದೆ ಈ ಶತಾಬ್ದಿ ಎಕ್ಸ್ಪ್ರೆಸ್. ಸಾಧಾರಣ ಇವಾಗ ಮಂಡ್ಯ ಕ್ರಾಸ್ ಆಯಿತು, ಸಾಧಾರಣ 3:07 ಆಗಿದೆ. 4:00 ಕೆಂಪೇಗೌಡ KSR ಬೆಂಗಳೂರಿಗೆ ರೀಚ್ ಆಗ್ತದೆ ಅಂತ ಇವರು ಕೊಟ್ಟಿದ್ದಾರೆ. ಬಟ್ ಆಲ್ಮೋಸ್ಟು ಆನ್ ಟೈಮೇ ರೀಚ್ ಆಗ್ತದೆ. ನಾನು ವಿಸ್ತಾರೋಮ್ ಆಗಿರಬಹುದು, ವಂದೇ ಭಾರತ್ ಆಗಿರ್ಬೋದು, ಕೆಲವು ಟ್ರೈನಲ್ಲಿ ಟ್ರಾವೆಲ್ ಮಾಡಿದ್ದೇನೆ ಇತ್ತೀಚೆಗೆ. ಅದೆಲ್ಲ ಟ್ರೈನ್ಗಳು ಆನ್ ಟೈಮ್ ಡಿಪಾರ್ಚರ್ ಆಗಿದೆ, ಆನ್ ಟೈಮ್ ಅರೈವಲ್ ಆಗಿದೆ. ಅದೊಂದು ತುಂಬ ಖುಷಿಯ ವಿಚಾರ ಇಂಡಿಯನ್ ರೈಲ್ವೇಸಿಗೆ. ಯಾಕಂದರೆ ಮೊದಲೆಲ್ಲ ಟ್ರೈನ್ ಆದರೆ 2 ಗಂಟೆಗೆ ಅಂದರೆ ಅದು ಪಕ್ಕ 4 ಗಂಟೆನೇ ಆಗ್ತದೆ ಅಂತ ಫೀಲ್ ಇತ್ತು. ಬಟ್ ಇವಾಗ ಆ ಫೀಲನ್ನು ಸ್ವಲ್ಪ ಕಮ್ಮಿ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾ ಪೇಜ್ ಆಗಿರುವಂತಹ ಫೇಸ್ಬುಕ್ ಆಗಿರೋದು, ಇನ್ಸ್ಟಾಗ್ರಾಮ್ನ ಯಾರಾದರೂ ಫಾಲೋ ಮಾಡಿಲ್ಲ ಅಂದರೆ ದಯಮಾಡಿ ಫಾಲೋ ಮಾಡಿ. ಇದು ನನ್ನ ಇನ್ಸ್ಟಾಗ್ರಾಮ್ ಐ ಡಿ, ದಯಮಾಡಿ ಫಾಲೋ ಮಾಡಿ. ನಿಮಗೆ ಎಲ್ಲ ಅಪ್ಡೇಟ್ಸ್ ಸಿಗ್ತದೆ. ನಾನು ಟ್ರಾವೆಲ್ ಮಾಡುವಂತಹ ಆಗಿರ್ಬೋದು, ನಾವು ಬೇಸಿಕಲಿ ನಾನೊಂದು ವೆಡ್ಡಿಂಗ್ ಫೋಟೋಗ್ರಾಫರ್, ಹಾಗೆ ವಿಡಿಯೋಗ್ರಾಫರ್, ಡ್ರೋನ್ ಎಲ್ಲ ಉಂಟು ನಮ್ಮ ಹತ್ರ. ನಿಮಗೆ ಏನಾದರೂ ವೆಡ್ಡಿಂಗ್ ಫೋಟೋಗ್ರಾಫಿ ಆಗಿರ್ಬೋದು, ಡ್ರೋನ್ ಆಗಿರ್ಬೋದು, ಯಾವುದೇ ರೀತಿಯ ಸರ್ವಿಸಸ್ ಬೇಕಾದರೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಹಾಕಿರ್ತೇನೆ. ಹಾಗೆ ನನ್ನ ಸೋಷಿಯಲ್ ಮೀಡಿಯಾ ಪೇಜ್ ನೀವು ನೋಡಬಹುದು, ಅದರಲ್ಲಿ ವೆಡ್ಡಿಂಗ್ ಫೋಟೋಗ್ರಫಿ ಇದ್ದು ಅಪ್ಡೇಟ್ ಮಾಡ್ತಾ ಇರ್ತೇನೆ. ಹಾಗೆ ನಾನು ಟ್ರಾವೆಲ್ ಮಾಡಿದಂತಹ ಕೆಲವು ಪೋಸ್ಟರ್ಸ್ ಆಗಿರಬಹುದು, ಅದನ್ನು ಕೂಡ ಅಪ್ಲೋಡ್ ಮಾಡ್ತಾ ಇರ್ತೇನೆ. ಅದಕ್ಕಿಂತ ಮೊದಲು ನೀವು ಯಾರಾದರೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನು ಮಾಡುವಂತಹ ಪ್ರತಿಯೊಂದು ವೀಡಿಯೋಗಳ ಅಪ್ಡೇಟ್ಸ್ ಬೇಕು ಅಂತ ಹೇಳಿದರೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಬಟನ್ ಕೂಡ ಪ್ರೆಸ್ ಮಾಡಿ. ನಾನು ಮಾಡುವಂತಹ ಪ್ರತಿಯೊಂದು ವೀಡಿಯೋದ ನೋಟಿಫಿಕೇಶನ್ ನಿಮಗೆ ಬರ್ತದೆ. ನೋಡಿ, ಶತಾಬ್ದಿ ಎಕ್ಸ್ಪ್ರೆಸ್ನ ಟಾಯ್ಲೆಟ್ ಯಾವ ಥರ ಇದೆ ಅಂತ ನೋಡಿ. ಕ್ಲೀನಾಗಿರುವಂಥ ವಾಷಿಂಗ್ ಬೇಸಿನ್, ಹಾಗೆ ವೆಸ್ಟರ್ನ್ ಟಾಯ್ಲೆಟ್ ಕೂಡ ಇದೆ. ಇಲ್ಲಿ ಟಿಶ್ಯೂ ಪೇಪರ್ ಕೂಡ ಇದೆ ನಿಮಗೆ ಫ್ಲಶ್, ಹಾಗೆ ಒಂದು ಈ ಥರ, ಹಾಗೆ ಒಂದು ದೊಡ್ಡವಾದ ತುಂಬ ಚೆನ್ನಾಗಿದೆ ಮೇಂಟೆನೆನ್ಸ್. ಶತಾಬ್ದಿ ಎಕ್ಸ್ಪ್ರೆಸ್ ಆಗಿರೋದಕ್ಕೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ. ಈ ಥರ ಇದೆ ಈ ಶತಾಬ್ದಿ ಎಕ್ಸ್ಪ್ರೆಸ್ಸಲ್ಲಿ. ನಿಮಗೆ ಮೊಬೈಲ್ ಎಲ್ಲ ಚಾರ್ಜ್ ಇಡ್ಬೋದು, ನೋಡಲಿ ಚಾರ್ಜ್ ಸಾಕೆಟ್ ಎಲ್ಲ ಉಂಟು, ಆರಾಮದಲ್ಲಿ ಇಡ್ಬೋದು. ಹಾಗೆ ಕುತ್ಕೊಳ್ಳಿಕ್ಕೆ ತುಂಬ ಕಂಫರ್ಟೇಬಲ್ ಆಗಿಂಟು ಅಂತೇಳಿ ನೋಡಿ. ಕಾಲಿಡ್ಲಿಕ್ಕೆ ಜಾಗ, ನಿಮ್ಮದು ಮ್ಯಾಗ್ಝಿನ್ ಹೋಲ್ಡರ್, ಬಾಟಲ್ ಎಲ್ಲ ಇಡ್ಬೋದು ಇಲ್ಲಿ. ಸೀಟ್ ನೋಡಿ ಯಾವ ಥರ ಇದೆ ಅಂತ, ಒಂದು ಕುಷನ್ ತುಂಬ ಚೆನ್ನಾಗಿಂಟು, ಹಾಗೆ ಒಂದು ಹೆಡ್ ರೆಸ್ಟ್ ತುಂಬ ಕಂಫರ್ಟ್ ಆಗಿರುವಂಥ ಒಂದು ಹೆಡ್ ರೆಸ್ಟ್ ಕೂಡ ಕೊಟ್ಟಿದೆ. ಮತ್ತು ಶತಾಬ್ದಿಯಲ್ಲಿ ನಿಮ್ಮ ಮೊಬೈಲ್ನೆಲ್ಲ ಚಾರ್ಜ್ ಮಾಡಬೇಕಾಗಿರ್ಬೋದು, ಹಾಗೂ ನಿಮ್ಮ ಯಾವುದೇ ಎಲೆಕ್ಟ್ರಿಕಲ್ ಗ್ಯಾಜೆಟ್ಸ್ನ ಚಾರ್ಜ್ ಮಾಡಲಿಕ್ಕೆ ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ ಕೂಡ ಉಂಟು ನೋಡಿ. ಇಲ್ಲಿ ಚಾರ್ಜಿಂಗ್ ಪಾಯಿಂಟ್, ಇಲ್ಲಿ ಮೊಬೈಲ್ ನಂದು ಚಾರ್ಜ್ ಆಗ್ತಾ ಉಂಟು ನೋಡಿ, ಚಾರ್ಜ್ ಆಗ್ತಾ ಇದೆ ನೋಡಬಹುದು. ಪರವಾಗಿಲ್ಲ, ಎಲ್ಲ ಆಲ್ಮೋಸ್ಟ್ ಇತ್ತೀಚಿನ ಎಲ್ಲ ಟ್ರೈನ್ಗಳಲ್ಲಿ ನಮ್ಮ ಉಪಯೋಗ ಆಗಿರುವಂತಹ ಮೊಬೈಲ್ ಆಗಿರ್ಬೋದು, ಎಲೆಕ್ಟ್ರಿಕಲ್ ಯಾವುದೇ ಗ್ಯಾಜೆಟ್ಸ್ ಆಗಿರ್ಬೋದು, ಅದಕ್ಕೋಸ್ಕರ ಚಾರ್ಜಿಂಗ್ ಪಾಯಿಂಟ್ ಇಟ್ಟಿದ್ದಾರೆ. ಅದೊಂದು ತುಂಬ ಹೆಲ್ಪ್ಫುಲ್, ಜನರಿಗೆ ಉಪಯೋಗ ಆಗುವಂತಹ ಒಂದು ವಿಧಾನ. ನಾನು ಆ್ಯಕ್ಚುಲಿ ಕಂಟಿನ್ಯೂಸ್ ಆಗಿ ಟ್ರೈನ್ ಸೀರೀಸ್ ಬಿಟ್ಟಿದ್ದೇನೆ. ನಿಮಗೆ ಯಾವುದಾದ್ರೂ ಅದರಲ್ಲಿ ಇಷ್ಟ ಆಗಿರುವಂಥ ಟ್ರೈನ್ ಸೀರೀಸ್ ಇದ್ದರೆ ದಯಮಾಡಿ ಕಮೆಂಟ್ ಮಾಡಿ. ಹಾಗೆ ನಿಮ್ಮದು ಏನಾದರೂ ಸಜೆಷನ್ಸ್ ಇದ್ದರೆ ಖಂಡಿತ ಕಮೆಂಟ್ ಮಾಡಿ, ಯಾಕಂದರೆ ನಿಮ್ಮ ಸಜೆಷನ್ಸ್ ತುಂಬ ಇಂಪಾರ್ಟೆಂಟ್. ಹಾಗೆ ಈ ಶತಾಬ್ದಿ ಎಕ್ಸ್ಪ್ರೆಸ್ನ ನಾನು ಯಾವ ಥರ ಬುಕ್ ಮಾಡಿರೋದು, ಇಂಡಿಯನ್ ರೈಲ್ವೇಸ್ನವರ ಅಫಿಷಿಯಲ್ ಸೈಟ್ ಉಂಟು IRCTC ಅಂತ, ಅದನ್ನು ಸರ್ಚ್ ಮಾಡಿದರೆ ನೀವು ಲಾಗಿನ್ ಆಗ್ಬೋದು. ಲಾಗಿನ್ ಐ ಡಿ ಇದ್ದರೆ ಲಾಗಿನ್ ಆಗಿ ಅದರಲ್ಲಿ ನೀವು ಮೈಸೂರು ಟು ಬ್ಯಾಂಗ್ಳೂರು, ಬ್ಯಾಂಗ್ಳೂರು ಟು ಮೈಸೂರು ಎಲ್ಲ ಚೂಸ್ ಮಾಡ್ಬೋದು. ಮೈಸೂರು ಟು ಬ್ಯಾಂಗ್ಳೂರು
ಚೂಸ್ ಮಾಡಿ, ಡೇಟ್ ಚೂಸ್ ಮಾಡಿ, ಮತ್ತು ಯಾವ ಕೋಚ್ ನಿಮಗೆ ಶತಾಬ್ದಿ ಬೇಕಾ, ತುಂಬ ಎಕ್ಸ್ಪ್ರೆಸ್ ಸಿಗ್ತವೆ. ನಾನು ಶತಾಬ್ದಿಯಲ್ಲೇ ಹೋಗಬೇಕು ಅಂತ ಮನಸ್ಸಿತ್ತು ನನಗೆ, ಅದಕ್ಕೋಸ್ಕರ ನಾನು ಶತಾಬ್ದಿ ಎಕ್ಸ್ಪ್ರೆಸ್ಸೇ ಚೂಸ್ ಮಾಡಿ ಎಕ್ಸಿಕ್ಯೂಟಿವ್ ಕ್ಲಾಸ್ ಅದರಲ್ಲಿ ಇರುವಂತಹದರಲ್ಲಿ ಟಾಪ್ ಕ್ಲಾಸ್ ಕೋಚನ್ನು ಚೂಸ್ ಮಾಡಿ ನಾನು ಹೋಗ್ತಾ ಇದ್ದೇನೆ. ಯಾಕಂದರೆ ನನಗೆ ಈ ಕೋಚಿನ ಎಕ್ಸ್ಪೀರಿಯೆನ್ಸ್ ಮಾಡಬೇಕಿತ್ತು. ನೀವು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಶತಾಬ್ದಿ ಎಕ್ಸ್ಪ್ರೆಸ್, ಒನ್ ಆಫ್ ದ ಸ್ಪೀಡೆಸ್ಟ್ ಟ್ರೈನ್ ಇನ್ ಇಂಡಿಯಾ. ಕೆಲವು ಸ್ಪೀಡ್ ಟ್ರೈನ್ಗಳಿದ್ದಾವೆ, ಹೇಗೆ ವಂದೇ ಭಾರತ್ ಆಗಿರಬಹುದು, ಶತಾಬ್ದಿ ಆಗಿರ್ಬೋದು, ದುರಂತೋ ಎಕ್ಸ್ಪ್ರೆಸ್ ಅಂತ ಉಂಟು. ಕೆಲವು ಸ್ಪೀಡ್ ಟ್ರೈನ್ಗಳಲ್ಲಿ ಈ ಶತಾಬ್ದಿ ಕೂಡ ಒಂದು. ಬೈ ರೀಚ್ ಆಗ್ತಾ ಬಂದ್ವಿ, 3:36 ಆಯಿತು, ಇನ್ನೂ ಅರ್ಧ ಗಂಟೆ ಇದೆ. ಅರ್ಧ ಗಂಟೆ ಅಂದರೆ 4:45 ಏನೋ ರೀಚ್ ಆಗ್ತದೆ ಅಂತ ಹೇಳಿದ್ದಾರೆ. ನೋಡುವ, ಸಾಧಾರಣ ಇವಾಗ ಒಂದು 100 ಸ್ಪೀಡಲ್ಲಿ ಇರ್ಬೋದು, 90-100 ಆಸ್ಪಾಸ್ನಲ್ಲಿ ಸ್ಪೀಡಲ್ಲಿ ಟ್ರೈನ್ ಇವಾಗ ಹೋಗ್ತಾ ಇದೆ. ಹಾಗೆ ಇಲ್ಲಿ ಒಂದು ಪ್ಲೇಟ್ ಇಡಲಿಕ್ಕೆ ಟೇಬಲ್ ತರಕೊಂಡು ಉಂಟು. ಇಟ್ಸ್ ಆಲ್ಮೋಸ್ಟು ಯಾರೆಲ್ಲ ಫ್ಲೈಟಲ್ಲಿ ಟ್ರಾವೆಲ್ ಮಾಡಿರ್ತಾರೆ ಅಲ್ಲಿ ಅದರಲ್ಲಿ ಆ ಥರದ್ದೇ ಟೇಬಲ್ನ ವ್ಯವಸ್ಥೆ ಇರ್ತದೆ ಫ್ಲೈಟಲ್ಲಿ ಆಲ್ಮೋಸ್ಟು. ನಾನು ಫ್ಲೈಟಲ್ಲಿ ಸಾಧಾರಣ 4 ಟೈಮ್ ಔಟ್ ಆಫ್ ಕಂಟ್ರಿ ಟ್ರಾವೆಲ್ ಮಾಡಿದ್ದೇನೆ. ಅದು ಓನ್ಲಿ ಟ್ರಾವೆಲ್ ಮಾಡಿರೋದು ಅರಬ್ ಕಂಟ್ರಿಗೆ, ಅಲ್ಲಿ ಅದು ಕುವೈಟಿಗೆ ಫಸ್ಟ್ ಹೋಗಿದ್ದೇನೆ. ಕುವೈಟ್, ಒಮಾನ್, ದುಬೈ, ಆಮೇಲೆ ಕತಾರ್ ಹೋಗಿರೋದು. ಅದು ಬಿಫೋರ್ ಕೋವಿಡ್ ಹೋಗಿರೋದು. ಒಂದು 2 4 ಕಂಟ್ರಿ ಟ್ರಾವೆಲ್ ಮಾಡಿದ್ದೀವಿ ಅಂದರೆ ಮಿನಿಮಮ್ 11 ಕಂಟ್ರಿಯಲ್ಲಿ ಒಂದು ಮ್ಯಾಕ್ಸಿಮಮ್ 11 ವಾರ್ ಟೈಮ್ ಸ್ಪೆಂಡ್ ಮಾಡಿದ್ದೀವಿ. ನಾವು ತಿರುಗ್ಲಿಕ್ಕೆ ಹೋಗೋದಲ್ಲ, ಶೂಟಿಂಗಿಗೆ ಹೋದದ್ದು. ನಾನು ಮೀಡಿಯಾದಲ್ಲಿ ವರ್ಕ್ ಮಾಡುವಾಗ ನಾನು ಶೂಟಿಂಗಲ್ಲಿ ಹೋದಾಗ ಔಟ್ ಆಫ್ ಕಂಟ್ರಿಗೆ ಹೋಗಲಿಕ್ಕೆ ನಮಗೆ ಚಾನ್ಸ್ ಸಿಕ್ಕಿತ್ತು. ಆ ಒಂದು ಎಕ್ಸ್ಪೀರಿಯೆನ್ಸ್ ನಾವು ಶೇರ್ ಮಾಡಿದರೆ ಎಷ್ಟೇ ಶೇರ್ ಮಾಡಿದರೂ ಸಾಧ್ಯವೇ ಇಲ್ಲ. ಯಾಕಂದರೆ ನಾನು ನನ್ನ ಜೀವನದಲ್ಲಿ ಫಸ್ಟ್ ಟೈಮ್ ನಾನು ಫ್ಲೈಟಿಗೆ ಹೋದದ್ದು, ನಾನು 2019 ಏನೋ ಹೋದದ್ದು ಫಸ್ಟ್, ಅದು ಕೂಡ ಕುವೈಟಿಗೆ. ಕುವೈಟಿಗೆ ಹೋಗುವಾಗ ಅದು ಮಂಗಳೂರಿನಿಂದ ಫ್ಲೈಟ್ ಇಲ್ಲ, ನಾವು ಕಣ್ಣೂರಿಗೆ ಹೋಗಬೇಕು. ಮಂಗಳೂರಿನಿಂದ ಕಣ್ಣೂರಿಗೆ ಟ್ರಾವೆಲ್ ಮಾಡಿ ಅಲ್ಲಿಂದ ಕುವೈಟಿಗೆ ಟ್ರಾವೆಲ್ ಮಾಡಿದ್ದು, ಅದೊಂದು ನೈಸ್ ಎಕ್ಸ್ಪೀರಿಯೆನ್ಸ್. ಈ ಶತಾಬ್ದಿ ಎಕ್ಸ್ಪ್ರೆಸ್ನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯಮಾಡಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಯಾರಾದರೂ ನನ್ನ ಯೂಟ್ಯೂಬ್ ಚಾನಲ್ನ ನೀವು ಫಸ್ಟ್ ಟೈಮ್ ನೋಡಿದರೆ ದಯಮಾಡಿ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಬಟನ್ ಕೂಡ ಪ್ರೆಸ್ ಮಾಡಿ. ಹಾಗೆ ನೀವು ಏನಾದರೂ ಸಜೆಷನ್ ಕೊಡಬೇಕಾದ್ರೆ ದಯಮಾಡಿ ಕಮೆಂಟ್ ಬಾಕ್ಸ್ ಓಪನ್ ಇದೆ, ಕಮೆಂಟ್ ಮಾಡ್ಬೋದು. ನಿಮ್ಮ ಸಜೆಷನ್ಸ್, ನಿಮ್ಮ ಅನಿಸಿ ಖಂಡಿತವಾಗಿ ತಿಳಿಸಿ, ಪ್ರತಿಯೊಬ್ಬರಿಗೂ ನಾನು ರಿಪ್ಲೈ ಮಾಡ್ತೇನೆ. ಹಾಗೆ ಮುಂದಿನ ಬ್ಲಾಗಲ್ಲಿ ಸಿಗುವ. ನಮಸ್ಕಾರ.